ಕನ್ನಡ ಬಾವುಟಕ್ಕೆ ಬೆಲೆ ಕೊಡದ ಕಿಡಿಗೇಡಿಗಳನ್ನು ಗಡಿಪಾರು ಮಾಡಿ ಕರ್ವೇ ಆಗ್ರಹ ಕನ್ನಡದ ಧ್ವಜ ಹಿಡಿದು ನೃತ್ಯ ಮಾಡಿದ್ದಕ್ಕೆ ಕನ್ನಡ ವಿದ್ಯಾರ್ಥಿಯ ಮೇಲೆ ಮರಾಠಿ ಭಾಷಿಕರು ಹಲ್ಲೆ ನಡೆಸಿದ್ದಕ್ಕೆ ಭಾರಿ ಖಂಡನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ವೇ ಖಾನಾಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಠಲ್ ಕಿಂಡಲ್ಕರ್ ತಿಳಿಸಿದ್ದಾರೆ ಬುಧವಾರ ಸಂಜೆ 7 ಗಂಟೆ ಸುಮಾರಿಗೆ ಫೆಸ್ಟ್ನಲ್ಲಿ ಹಾಡು ಹಚ್ಚಿದ್ದ ವೇಳೆ ದ್ವಿತೀಯ ಪಿಯುಸಿ ಶ್ರೇಯಸ್ ಅನ್ನುವ ವಿದ್ಯಾರ್ಥಿ ಕನ್ನಡ ಬಾವುಟ ಕೈಯಲ್ಲಿ ಹಿಡಿದು ಡ್ಯಾನ್ಸ್ ಮಾಡಿದ್ದಕ್ಕೆ ಅವನ ಸಹಪಾಠಿಗಳು ಅವನ ಮೇಲೆ ಹಲ್ಲೆ ಮಾಡಿದ್ದು ಇದು ನಿಜಕ್ಕೂ ಖಂಡನೀಯ ವಿಷಯ ಕರ್ನಾಟಕದಲ್ಲಿ ಕನ್ನಡ ಧ್ವಜ ಹಾರಿಸುವುದು ತಪ್ಪು ಅನ್ನೋದಾದ್ರೆ ಕನ್ನಡ ಧ್ವಜವನ್ನ ಪಾಕಿಸ್ತಾನಕ್ಕೆ ಹೋಗಿ ಹಾರಿಸಬೇಕು ಕರ್ನಾಟಕದಲ್ಲಿ ಕನ್ನಡ ಬಾವುಟಕ್ಕೆ ಬೆಲೆ ಕೊಡದ ಕಿಡಿಗೇಡಿಗಳನ್ನ ಗಡಿಪಾರು ಮಾಡಿ ನಾಡ ದ್ರೋಹ ಮಾಡುತ್ತಿರುವ ಕಿಡಿಗೇಡಿಗಳನ್ನ ಈ ತಕ್ಷಣವೇ ಗಡಿಪಾರು ಮಾಡಬೇಕು ಇಲ್ಲವಾದಲ್ಲಿ ನಾವು ರಸ್ತೆಗಳಿದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಆರೋಗ್ಯ ಪಾದನಕಟ್ಟಿ ಪ್ರಧಾನ ಕಾರ್ಯದರ್ಶಿ ವಿಠಲ್ ಕಿಂಡಲ್ಕರ್ ನಾಗರಾಜ್ ಸೋಣುಲ್ಕರ್ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಏನು ಬೆಳಗಾವಿಯಲ್ಲಿ ನಿನ್ನೆ ನಡೆದ ಅಂತರ ಕಾಲೇಜ್ ಏನು ಹಬ್ಬ ಇತ್ತು ಆ ಹಬ್ಬದಲ್ಲಿ ಕನ್ನಡ ಧ್ವಜವನ್ನು ಹಿಡಿದುಕೊಂಡು ಡ್ಯಾನ್ಸ್ ಮಾಡಿದಂತ ಕುಣಿದಂತ ಶ್ರೇಯಸ್ ಅನ್ನುವ ವಿದ್ಯಾರ್ಥಿಯ ಮೇಲೆ ಅವನ ಸಹಪಾಠಿಗಳು ಏನು ಹಲ್ಲೆ ಮಾಡಿದ್ದಾರೆ ಇದು ನಿಜಕ್ಕೂ ಖಂಡನೀಯವಾದಂಥ ವಿಷಯ ಏಕೆಂದರೆ ಕರ್ನಾಟಕದಲ್ಲಿ ಕನ್ನಡ ಧ್ವಜವನ್ನು ಕನ್ನಡ ಬಾವುಟವನ್ನು ಹಾರಿಸುವುದು ತಪ್ಪು ಅನ್ನೋದಾದರೆ ಕನ್ನಡ ಧ್ವಜವನ್ನೇನು ಪಾಕಿಸ್ತಾನದಲ್ಲಿ ಹೋಗಿ ಹಾರಿಸ್ಬೇಕಾ ಕರ್ನಾಟಕದಲ್ಲಿ ಕನ್ನಡ ಬಾವುಟಕ್ಕೆ ಬೆಲೆ ಕೊಡದೇ ಇರುವಂಥ ಏನು ಇವರು ಕಿಡಿಗಿಡಿಗಳಿದ್ದಾರೆ ಇವರನ್ನು ಈ ಕೂಡಲೇ ಗಡಿಪಾರು ಮಾಡಬೇಕು ಯಾಕಂದರೆ ಕನ್ನಡದ ಅನ್ನವನ್ನು ತಿಂದು ಕನ್ನಡದ ಗಾಳಿಯನ್ನು ಕುಡಿದು ಕನ್ನಡದ ನೀರನ್ನು ಕುಡಿದು ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡ ನಾಡಿಗೆ ದ್ರೋಹ ಬಗೆಯುವಂಥವರು ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿರುವಂಥವರು ಕರ್ನಾಟಕದಲ್ಲಿ ಇರಲಿಕ್ಕೆ ಅವರು ಯೋಗ್ಯರಲ್ಲ ಈ ಕೂಡಲೇ ಸರ್ಕಾರ ಅವರನ್ನು ಗಡಿಪಾರು ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಒಂದು ಎರಡನೇದಾಗಿ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡವನ್ನು ವಿರೋಧಿಸುವಂಥ ಇಂಥ ಕಿಡಿಗೇಡಿಗಳು ಒಂದನ್ನು ಅರ್ಥ ಮಾಡ್ಕೋಬೇಕು ಮಹಾರಾಷ್ಟ್ರದಲ್ಲಿರುವಂಥ ಸಾಕಷ್ಟು 40ಕ್ಕೂ ಹೆಚ್ಚು ಹಳ್ಳಿಗಳು ನಾವು ಕರ್ನಾಟಕಕ್ಕೆ ಸೇರ್ತೀವಿ ಮಹಾರಾಷ್ಟ್ರ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರುವಾಗ ಇವರಿಗೆ ಇನ್ಯಾವ ರೀತಿಯ ಸೌಲಭ್ಯಗಳನ್ನು ಅಲ್ಲಿ ಮಹಾರಾಷ್ಟ್ರದವರು ಕೊಡಲಿಕ್ಕೆ ಸಾಧ್ಯ ಅಂತ ಒಂದು ವಿಷಯ ಇರುವಾಗ ಸಾಕಷ್ಟು ಹಳ್ಳಿಗಳು ಅಲ್ಲಿ ಏನೂ ಸರ್ಕಾರಿ ಸೌಲಭ್ಯ ಸಿಗದೆ ಕರ್ನಾಟಕವನ್ನು ಮೆಚ್ಚಿ ಕರ್ನಾಟಕದ ಸರ್ಕಾರದ ಏನು ಸೌಲಭ್ಯಗಳಿದ್ದಾವೆ ಇವುಗಳನ್ನೆಲ್ಲ ಮೆಚ್ಚಿ ಕರ್ನಾಟಕಕ್ಕೆ ಸೇರ್ತೀವಿ ಅಂತ ಹೇಳಿದಾಗ ಇಂಥ ಗಡಿಯಲ್ಲಿ ಇದ್ಕೊಂಡು ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಇಂಥ ನಾಡದ್ರೋಹಿ ಕೆಲಸವನ್ನು ಮಾಡ್ತಿರುವಂಥ ಈ ಎಲ್ಲ ಕಿಡಿಗೇಡಿಗಳಿಗೆ ಸರ್ಕಾರ ಗಡಿಪಾರ ಮಾಡಬೇಕು ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮುಂಬರುವಂಥ ದಿನಗಳಲ್ಲಿ ಅತ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತದೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ರಾಮಗೌಡ ಪಾಟೀಲ್ ಜೊತೆ ಅರುಣ್ ಪಾಟೀಲ್ ಸತ್ಯಂ ನ್ಯೂಸ್ ಬೆಳಗಾವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ